ಪವರ್ ಟಿವಿ ನಡೆಸ್ತಾ ಇರುವ ಮತ್ತೊಂದು ಅಸೆಂಬ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ಈಗ ನಡೀತಾ ಇದೆ ಪವರ್ ಟಿವಿಯಲ್ಲಿ ಇವತ್ತು ಕೂಡ ಎರಡು ಕ್ಷೇತ್ರಗಳ ಸಮೀಕ್ಷೆಯನ್ನ ಮುಗಿಸಿದೀವಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ನಿಮ್ಮ ನಾಯಕರಾಗಬೇಕು ಅನ್ನುವಂತ ಸಮೀಕ್ಷೆ ಯಾರ ಪರವಾಗಿ ಓಟ್ ನೀವು ಮಾಡ್ತೀರಿ ಅನ್ನುವಂತ ಪ್ರಶ್ನೆಯೊಂದಿಗೆ ಇವತ್ತು ಬ್ಯಾಟರಾಯನಪುರ ಮತ್ತು ಚಳ್ಳಕೆರೆ ಕ್ಷೇತ್ರಗಳ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ಮುಗಿಸಿದೆ ಬ್ಯಾಟರಾಯನಪುರ ಮತ್ತು ಚಳ್ಳಕೆರೆ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಟ್ರೆಂಡ್ ಚುನಾವಣೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಯಾವ ರೀತಿ ಯಾವ ಕ್ಷೇತ್ರದ ಜನ ಯಾರ ಕಡೆ ವಾಲ್ಕೊಂಡಿದ್ದಾರೆ ಈ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ರಿಸಲ್ಟ್ ಏನಾಗುತ್ತೆ ಈ ಎಲ್ಲ ಪ್ರಶ್ನೆಗಳೊಂದಿಗೆ ಸಮೀಕ್ಷೆಯನ್ನ ಆರಂಭ ಮಾಡಿದೀವಿ ಹಾಗಾದ್ರೆ ಈ ದಿನದ ಎರಡು ಕ್ಷೇತ್ರಗಳ ಪೈಕಿ ಮೊದಲನೆಯ ಕ್ಷೇತ್ರ ಬ್ಯಾಟರಾಯನಪುರ ಕ್ಷೇತ್ರ ಹಾಗಾದ್ರೆ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರ ಟ್ರೆಂಡ್ ಇದೆ ಈಗಾಗಲೇ ಕಾಂಗ್ರೆಸ್ ನಿಂದ ಕೃಷ್ಣ ಭೈರೇಗೌಡರ ಸ್ಪರ್ಧೆ ಖಚಿತ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೃಷ್ಣ ಭೈರೇಗೌಡರು ಸ್ಪರ್ಧೆ ಮಾಡುತ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ತಮೇಶ್ ಗೌಡ ಕಣದಲ್ಲಿದ್ದಾರೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಈಗಾಗಲೇ ಕಣಕ್ಕೆ ಧುಮುಕಿದ್ದಾರೆ ಸೋ ಮೂರು ಪಕ್ಷದ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಯಾರ ಪರವಾಗಿ ಎಷ್ಟು ಮತಗಳು ಬಿದ್ದಿದೆ ನೋಡೋಣ ಬ್ಯಾಟರಾಯನಪುರ ಕ್ಷೇತ್ರದಿಂದ ಟೋಟಲ್ ನಂಬರ್ ಆಫ್ ಕಾಲ್ಸ್ 17874 ಅದರಲ್ಲಿ ಬಿಜೆಪಿ ಪರ 7869 ಮತಗಳು ಶೇಕಡ 44ರಷ್ಟು ಜನರ ಒಲವು ಬಿಜೆಪಿ ಪರವಿದೆ ಕಾಂಗ್ರೆಸ್ ಪಕ್ಷದ ಪರ 7505 ಅಂದ್ರೆ 42% ಬ್ಯಾಟರಾಯನಪುರದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತ ಮತಗಳು ಕೇವಲ 2148 ಬ್ಯಾಟರಾಯನಪುರ ಕ್ಷೇತ್ರದ ಶೇಕಡ 12ರಷ್ಟು ಜನತೆ ಜೆಡಿಎಸ್ ಪರವಾಗಿದ್ದಾರೆ ಇನ್ನು ಇತರ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳು ಅವರೆಲ್ಲರೂ ಸೇರಿ 352 ಮತಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಬ್ಯಾಟರಾಯನಪುರ ಕ್ಷೇತ್ರದ ಮತದಾರರ ಒಲವು ಶೇಕಡ 2 ಮಾತ್ರ ಇತರ ಅಭ್ಯರ್ಥಿಗಳ ಪರವಾಗಿದೆ ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 364 ಮತಗಳ ಮುನ್ನಡೆ ಇದೆ ಸೋ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಪರ ಒಲವಿದೆ ಶಾಸಕ ಕೃಷ್ಣ ಭೈರೇಗೌಡರಿಗೆ ಎಲ್ಲ ಒಂದು ಕಡೆಯಲ್ಲಿ ಬ್ಯಾಟರಾಯನಪುರದಿಂದ ಬ್ಯಾಡ್ ನ್ಯೂಸ್ ನೀಡುವ ಸೂಚನೆಗಳು ಲಭಿಸ್ತಾ ಇದೆ ಬ್ಯಾಟರಾಯನಪುರದಲ್ಲಿ ತಮ್ಮೇಶ್ ಗೌಡರ ಕೇಸರಿ ಬಾವುಟ ಹಾರೋದು ಬಹುತೇಕ ನಿಶ್ಚಿತ ಅಂತ ಕಾಣ್ತಾ ಇದೆ ನಮ್ಮ ರಿಸಲ್ಟ್ ಪ್ರಕಾರ ಕೃಷ್ಣ ಭೈರೇಗೌಡರ ಗೆಲುವಿನ ಓಟಕ್ಕೆ ತಮ್ಮೇಶ್ ಗೌಡರು ಬ್ರೇಕ್ ಹಾಕ್ತಾರಾ ಅನ್ನೋ ಪ್ರಶ್ನೆ ಇದೆ ರೈಟ್ ಇದು ಬ್ಯಾಟರಾಯನಪುರ ಕ್ಷೇತ್ರದಾದ್ರೆ ಇನ್ನು ಇವತ್ತಿನ ಎರಡನೇ ಕ್ಷೇತ್ರ ಚಳ್ಳಕೆರೆ ಅಸೆಂಬ್ಲಿ ಕ್ಷೇತ್ರ ಚಳ್ಳಕೆರೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಭರ್ಜರಿ ಪೈಪೋಟಿ ಇರೋದು ನಮ್ಮ ಗೋಚರ ಆಗ್ತಾ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಅನಿಲ್ ಕುಮಾರ್ ಈಗಾಗಲೇ ಕಣದಲ್ಲಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಘೋಷಣೆಯಾಗಿದೆ ಕಾಂಗ್ರೆಸ್ನ ಈ ಬಾರಿಯ ಹುರಿಯಾಳಾಗಿ ಟಿ ರಘುಮೂರ್ತಿ ಕಣಕ್ಕಿಳಿತಿದ್ದಾರೆ ಇನ್ನು ಜೆಡಿಎಸ್ ನಿಂದಲೂ ಕೂಡ ಅಭ್ಯರ್ಥಿ ಫಿಕ್ಸ್ ಆಗಿದೆ ರವೀಶ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ ಹಾಗಾದ್ರೆ ಯಾವ ಟ್ರೆಂಡ್ ಹೇಗಿದೆ ಟೋಟಲ್ ನಂಬರ್ ಆಫ್ ಕಾಲ್ಸ್ 18019 ಪವರ್ ಟಿವಿಗೆ ಬಂದಿರುವಂತದ್ದು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ 6288 ಮತಗಳು ದಾಖಲಾಗಿದೆ ಶೇಕಡ 35ರಷ್ಟು ಜನರ ಒಲವು ಕಾಂಗ್ರೆಸ್ನ ಅಭ್ಯರ್ಥಿ ಟಿ ರಘುಮೂರ್ತಿ ಅವರ ಪರವಾಗಿದೆ ಇನ್ನು ಬಿಜೆಪಿ ಅಭ್ಯರ್ಥಿ ಅನಿಲ್ ಕುಮಾರ್ ಅವರ ಪರ ದಾಖಲಾದ ಮತಗಳ ಸಂಖ್ಯೆ 6741 ಶೇಕಡ 37ರಷ್ಟು ಅನಿಲ್ ಕುಮಾರ್ ಪರ ಒಲವಿದೆ ಚಳ್ಳಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಪರವಾಗಿ 4872 ಓಟುಗಳು ಬಿದ್ದಿದೆ ಶೇಕಡ 27ರಷ್ಟು ಜೆಡಿಎಸ್ ಪರ ಒಲವಿದೆ ಇನ್ನು ಇತರ ಅಭ್ಯರ್ಥಿಗಳ ಪರವಾಗಿ ಅಂಥ ದೊಡ್ಡ ಒಲವೇನು ಇಲ್ಲಿ ಗೋಚರ ಆಗ್ತಾ ಇಲ್ಲ 118 ಮತಗಳು ಶೇಕಡ 1 ಚಳ್ಳಕೆರೆ ಮತದಾರರ ಒಲವು ಇತರೆ ಅಭ್ಯರ್ಥಿಗಳ ಪರವಾಗಿ ಇದೆ ಅನ್ನೋದು ಇಲ್ಲಿ ಗೋಚರ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಅನಿಲ್ ಕುಮಾರ್ಗೆ 453 ಮತಗಳ ಮುನ್ನಡೆ ಇದೆ ಈ ಬಾರಿ ಶಾಸಕ ಟಿ ರಘುಮೂರ್ತಿಗೂ ಕೂಡ ಶಾಕ್ ನೀಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ ಅನಿಲ್ ಕುಮಾರ್ ಚಳ್ಳಕೆರೆ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸುವತ್ತ ದಾಪುಕಾಲನ್ನು ಹಾಕ್ತಿದ್ದಾರೆ ಚಳ್ಳಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮುನ್ಸೂಚನೆ ಲಭಿಸ್ತಾ ಇದೆ ಶಾಸಕ ಟಿ ರಘುಮೂರ್ತಿ ವಿರುದ್ಧ ಚಳ್ಳಕೆರೆಯಲ್ಲಿ ಆಡಳಿತ ವಿರೋಧಿ ಅಲೆ ಗೋಚರವಾಗಿದೆ ಸೋ ಇವೆರಡು ಇವತ್ತಿನ ಸಮೀಕ್ಷೆಗಳು ಚಳ್ಳಕೆರೆಯಲ್ಲಿ ನೆಕ್ ಟು ನೆಕ್ ಫೈಟ್ 37-35 1% ನೆಕ್ ಟು ನೆಕ್ ಇದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇನ್ನು ಎರಡನೇದಾಗಿ ಬ್ಯಾಟರಾಯನಪುರ ಕ್ಷೇತ್ರ 44% 42% ಕಾಂಗ್ರೆಸ್ ಜೆಡಿಎಸ್ ಒಂದು 12% ಅದರ್ 2%